ಓಂ ನಮ ಶಿವಾಯ. ಪ್ರಿಯ ವೀಕ್ಷಕರೇ, ಈ ದಿವಸದ ವಿಷಯ ವಿಚಿತ್ರವಾಗಿದೆ. ಯೋಗವನ ಬೆಟ್ಟದಲ್ಲಿ ಭಾರತೀಯ ಔಷಧಿ ಪದ್ಧತಿ ಗುಣವಾಗದೇ ಇರೋ ಕಾಯಿಲೆಗೆ ವನಮೂಲಿಕೆ ಪದ್ಧತಿಯಲ್ಲಿ ಬಹಳಷ್ಟು 4,500 ಔಷಧಿಗಳಿದ್ದಾವೆ. ಆದರೆ ಒಂದು ಎಚ್ಚರಿಕೆ, ಯಾರು ನಮ್ಮಲ್ಲಿ ಔಷಧಿ ತಗೊಳ್ಳಲಿಕ್ಕೆ ಅರ್ಹರಲ್ಲ ಅನ್ನೋ ಬಗ್ಗೆ ತಾವು ತಿಳ್ಕೊಬೇಕು. ನಾವು ಬಂದುಬಿಟ್ಟಿದ್ದೀವಿ, ನಮಗೆ ಗೊತ್ತಿರಲ್ಲ, ಇವಾಗ ನೀವು ಹೀಗೆ ಕಂಡೀಷನ್ ಆಗ್ತೀರಾ ಅಂತಂದರೆ, ಒಂದು ಕಾಫಿ ಟೀ ಕುಡಿಯೋರಿಗೆ ನಾವು ಔಷಧಿ ಕೊಡೋದಿಲ್ಲ, ಅದು ಬಿಟ್ಟು ಬರಬೇಕು, ಸಾಧ್ಯನಾ? ಯಾಕೆಂದರೆ ಕಾಫಿ ಟೀ ಕುಡಿಯೋದ್ರಿಂದ 32 ಕಾಯಿಲೆ ಬರ್ತದೆ. ನಮ್ಮ ಮಾತಲ್ಲೇ ತಮಗೆ ಅನುಮಾನ ಬಂದರೆ ಅಂತರ್ಜಾಲ ಈಗ ಇಂಟರ್ನೆಟ್ ಇದೆ, ತೆಗೆದು ನೋಡಿ ಗೊತ್ತಾಗುತ್ತೆ. ಅಂಥ ವಿಷವಸ್ತುವನ್ನು ಕುಡ್ಕೊಂಡು ಅಮೃತವನ್ನು ಕುಡ್ಕೊಂಡ್ರೆ ಯಾವುದು ಪಾಪ ಕೆಲಸ ಮಾಡಬೇಕು? ಅಮೃತ ಕೆಲಸ ಮಾಡಬೇಕೋ ವಿಷವಸ್ತುಗಳು ಕೆಲಸ ಮಾಡಬೇಕು? ಎರಡನೇದು ಮದ್ಯಪಾನ, ಮೂರನೇದು ತಂಬಾಕು, ನಾಲ್ಕನೇದು ಪಾನ್ ಪರಾಗ್, ಐದನೇದು ಉಪವಾಸವನ್ನು ಮಾಡೋದು, ಅನಾವಶ್ಯಕವಾಗಿ ಉಪವಾಸವನ್ನು ಮಾಡುವಂಥದ್ದು. ಆರನೇದು ನಿದ್ರೆನ ಕಡಿಮೆ ಮಾಡ್ಕೊಳ್ಳೋದು. ಯಾರೋ ಹೇಳಿದ್ರು, ಡಾಕ್ಟ್ರು ಹೇಳಿದರು 4 ಗಂಟೆ ಸಾಕು, ವಯಸ್ಸಾಗ್ಬಿಟ್ಟೈತೆ ಅಂತ. ನೀವು 80 ವರ್ಷ ಇರಲಿ, 75 ವರ್ಷ ಇರಲಿ, ನನಗೆ 72 ವರ್ಷ, ನಾನು 8 ಗಂಟೆ ನಿದ್ರೆ ಮಾಡಲೇಬೇಕು, ಇಲ್ಲದಾದರೆ ಬಾಯಲ್ಲಿ ಜೊಲ್ ಸುರಿತಾ ಇರ್ತದೆ, ಬೆನ್ಗೂಣಾಗುತ್ತೆ, ಆಹಾರ ಜೀರ್ಣ ಆಗಲ್ಲ. ಓ, ಏನೇನೋ ಮಾತಾಡೋದು, ಬುದ್ಧಿ ಭ್ರಮಣೆ ಆಗೋದು, ಯಾಕಪ್ಪ ಬೇಕು? 24 ಗಂಟೆ ದೇವರು ತಯಾರು ಮಾಡಿದ್ದಾನೆ. ಆ 24 ಗಂಟೆಯಲ್ಲಿ 8 ಗಂಟೆ ನಿದ್ರೆ ಮಾಡಿರಿ, 8 ಗಂಟೆ ಕೆಲಸ ಮಾಡಿರಿ, 8 ಗಂಟೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ. ಇದನ್ನು ನೀವು ಯಾಕೆ ತಿದ್ದೋದಕ್ಕೆ ಹೋಗ್ತೀರಾ? ನೀವು ಯಾರು ತಿದ್ದೋದಕ್ಕೆ? ಅದೇ ರೀತಿ ಪ್ರಿಯ ವೀಕ್ಷಕರೇ, ಈ ಅನಾವಶ್ಯಕವಾಗಿ ಉಪವಾಸ ಮಾಡೋದು, ತಡಾಹಾರ ಮಾಡೋದು, ಇನ್ಯಾವುದೋ ದುಶ್ಚಟಕ್ಕೆ ಬಲಿಯಾಗಿಬಿಟ್ಟಿರೋದು, ಆಮೇಲೆ ಔಷಧಿ ಸರಿಯಾಗಿ ತಗೊಳ್ಳದೇ ಇರೋದು, ಶಿಸ್ತಿಲ್ಲದೆ ಇರೋದು, ಮಲಬದ್ಧತೆ ಇಟ್ಕೊಂಡು ನಾವು ಮಲಬದ್ಧತೆಗೆ ಔಷಧಿ ಕೊಟ್ಟರೂ ಅದು ತಗೊಳ್ಳದೇ ಇರೋದು, ಮಲಬದ್ಧತೆ ಕಾಯಿಲೆಗಳಲ್ಲಿ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸ್ತದೆ, ಕಾಯಿಲೆ ಗುಣನೇ ಆಗದೇ ಇರೋಂಗೆ ಮಾಡಿಬಿಡುತ್ತೆ. ನೀವೇನು ಹೇಳ್ತೀರಾ, ಬೆಳಿಗ್ಗೆ ನನಗೆ ಹೇಳ್ತಿದ್ದಂಗೆ ಹೋಗ್ಬಿಡುತ್ತಪ್ಪ? ಹೌದು, ರಾತ್ರಿದು ಹೋಯಿತು, ಮಧ್ಯಾಹ್ನದ್ದು ಬೆಳಗ್ಗೆದು ಗತಿ ಏನು? ಅದು ಅಲ್ಲೇ ಕೂತಿರುತ್ತೆ. ನಿಜವಾದಂಥ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಸಾರಿ ಹೋಗಬೇಕು. ಬೆಳಿಗ್ಗೆ ರಾತ್ರಿ 2 ಸಾರಿ ಹೋಗ್ತಾ ಇದೆ, ಪರವಾಗಿಲ್ಲ, ಗುಡ್ ಅಷ್ಟೇ, ಬೆಸ್ಟ್ ಅಲ್ಲ. ಅದೇ ರೀತಿಯಲ್ಲಿ ಈ ಥರದ್ದು ಅನೇಕ ಸಮಸ್ಯೆಗಳಿರುವವರು ಅಥವಾ ಶಿಸ್ತಿಲ್ಲದೆ ಇರೋರಿಗೆ, ಮತ್ತು ಹಠ ಮಾಡೋದು, ಇಲ್ಲ ನನಗೆ ಹೀಗೆ ಬೇಕು, ನನಗೆ ಕಷಾಯವನ್ನು ಕುಡಿಯೋಕ್ಕಾಗಲ್ಲ, ನನಗೆ ಮಾತ್ರೆನೇ ಬೇಕು, ನನಗೆ ಮಾತ್ರೆ ತಗೊಳೋಕ್ಕಾಗಲ್ಲ, ಕಷಾಯನೇ ಬೇಕು, ಇಲ್ಲ ನನಗೆ ಚೂರ್ಣ ತಿನ್ನೋಕ್ಕಾಗಲ್ಲ, ಆಮೇಲೆ ಹಾಲು ಕುಡಿಯೋಕ್ಕಾಗಲ್ಲ, ಮೊಸರು ಕುಡಿಯೋಕ್ಕಾಗಲ್ಲ, ಮಜ್ಜಿಗೆ ಕುಡಿಯೋಕ್ಕಾಗಲ್ಲ, ಈ ಥರದವರು ಯಾರೂ ದಯವಿಟ್ಟು ಔಷಧಿಗೋಸ್ಕರ ಬಂದು ನಿರಾಶರಾಗಬೇಡಿ. ಈಗ ನಮ್ಮ ವಿವಿಧ ರೋಗಿಗಳು ವಿವಿಧ ಕಾಯಿಲೆಗಳಿಂದ ಜೀವನವನ್ನೇ ದುಸ್ತರವನ್ನು ಮಾಡಿಕೊಂಡು ಇಲ್ಲಿ ಬಂದು ಯೋಗವನ ಬೆಟ್ಟದಲ್ಲಿ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ತಗೊಂಡು ಗುಣ ಆದ ಸತ್ಯಕಥೆಗಳನ್ನು ಹೇಳ್ತಾರೆ. ಅದು ಭಾಳ ಚೆನ್ನಾಗಿರುತ್ತೆ ಕೇಳಿ. ಮುಂದಿನ ಸಾರಿ ಮತ್ತೊಂದು ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಶುಭಮ್. ನನ್ನ ಹೆಸರು ಅರ್ಜುನ್ ಅಂತ, ನಾನು ಮೈಸೂರಿಂದ ಬಂದಿರೋದು. ಇಲ್ಲಿ ಯೋಗಾನಂದ ಬೆಟ್ಟಕ್ಕೆ ಬರೋಕ್ಕೆ ಕಾರಣ, ನಾನು ಟಿ ವಿಲಿ ನೋಡಿದ ಮೇಲೆ ಇಲ್ಲಿ ಬರೋಕ್ಕೆ ಒಂದು ಇದು ಮಾಡಿದೆ. ನನ್ನ ಮೈ ಕೈ ನೋವು ಜಾಸ್ತಿ ಸಿಕ್ಕಾಬಿಟ್ಟಾಯಿತು. ಕಾಲು ನೋವು, ಹಸ್ತಗಳೆಲ್ಲ ಉರಿ 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 ಅನ್ನೋದಿತ್ತು. ಅವೆಲ್ಲ ನೋವು, ನರ ನಾಡಿಗಳೆಲ್ಲ ನೋವು ಬರೋದು. ಸುಮಾರು ಕಡೆ ತೋರಿಸೋದೇನು ಸಿಕ್ಕಾಬಿಟ್ಟೆ ತೋರಿಸ್ದೆ ಡಾಕ್ಟ್ರುಗಳು, ಅದು ಇದು ಎಲ್ಲ. ಆಮೇಲೆ ಡ್ರಿಂಕ್ಸ್ ಕುಡಿಯೋದ್ರಿಂದ ಹಿಂಗೆ ಆಯ್ತದೆ ಅಂತಲೂ ಡಾಕ್ಟ್ರುಗಳೆಲ್ಲ ಹೇಳಿದರು. ಅಲ್ಲೆಲ್ಲನೂ ತೋರಿಸ್ದೆ, ಎಲ್ಲೂ ನನಗೆ ಡ್ರಿಂಕ್ಸ್ ಬಿಡೋದೇ ಆಗಲಿ, ಎಲ್ಲೂ ಅವಕಾಶ ಇರಲಿಲ್ಲ. ಯೋಗವನ ಬೆಟ್ಟದಲ್ಲಿ ಔಷಧಿ ತಗೊಂಡ ಮೇಲೆ ನಾನು ಸಂಪೂರ್ಣ ಈಗ ಗುಣವಂತನಾಗಿದ್ದೀನಿ, ಯಾವುದೂ ಪ್ರಾಬ್ಲಮ್ ಇಲ್ಲ. ಒಬ್ಬ ಮನುಷ್ಯ ನನಗೆ ತುಳಿಬೇಕಾಯಿತು, ಆ ನೋವು ತಡಿನಾರ್ದೇ ಹತ್ತಿರ ತುಳಿಸ್ಕೊತಾ ಇದ್ದೆ. ನನ್ನ ಮೈ ಕೈ ನೋವೆಲ್ಲ ಹೋಗಿದೆ. ತಿರ್ಗಾ ಕುಡಿಯೋದನ್ನೋದು ಬಿಟ್ಬಿಟ್ಟಿದ್ದೀನಿ. ಕುಡಿಯೋದಂತೂ ತಗೊಂಡು ಈಗಲೂ ಕುಡಿಯೋರು ಇನ್ನೊಬ್ಬರು ನನ್ನ ಮುಂದಗಡೆ ನಿಂತ್ಕೊಂಡ್ರೇ ಅದು ಆ ಸ್ಮೆಲ್ಗೇ ವಾಮಿಟ್ ಬರೋಂಗಾಯ್ತದೆ. ಇಲ್ಲಿ ಬಂದ ಮೇಲೆ ಆ ಥರ ಎಲ್ಲ ಆಗಿರೋದು. ನನಗೆ ನಮ್ಮ ಎಲ್ಲ ಒಂದು ಸೌಲಭ್ಯ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಆಯುಸು ಆರೋಗ್ಯಗಳೆಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತ ನಮ್ಮ ಸ್ವಾಮೀಜಿಯವ್ರನ್ನ ನಾವು ಬೇಡ್ಕೋತೀವಿ. ನನ್ನ ಹೆಸರು ಅತಾವುಲ್ಲ, ತುಮಕೂರಿಂದ ಮಂದಿರಿ ನೋಬಾನಗರಿಂದ. ನನಗೆ ಶುಗರ್ ಕಾಯಿಲೆ ಇತ್ತು, ಒಂದು ಕಡೆ ತರಿಸ್ದೆ ನಾನು ಡಾಕ್ಟ್ರಿಗೆ, ಅವ್ರು ಏನೂ ಆಗಲಿಲ್ಲ.
ಒಂದು ಕಡೆ ತರಿಸಿದ್ದೊಂದು ಬೆಳೆ ತೆಗೆದ್ರು. ಆಮೇಲೆ ಕೊಲಂಬಿಯಾ ಏಷ್ಯಾಗೆ ಬಂದೆ ನಾನು, ಯಶವಂತಪುರ ಬೆಂಗಳೂರು ಯಶವಂತಪುರಿಗೆ ಕೊಲಂಬಿಯಾ ಏಷ್ಯಾಗೆ ಬಂದೆ. ಅಲ್ಲಿ ಅಲ್ಲಿ ಬಂದರೆ ಎರಡು ಬೆಳೆ ತೆಗೆದ್ಬಿಟ್ರು. ಅಲ್ಲೂ ನನಗೇನು ತಿರ್ಗಾ ವಾಸ ಏನು ಕಂಡು ಬಂದಿಲ್ಲ. ಆಮೇಲಿಂದ ನಾನು ತುಮಕೂರು ನನ್ನ ಸೇತನ ಸಿಗ್ದ ಮಕ್ಚಾ ರಾಮದ್ ಅಂತ ಅವನು ಇಲ್ಲಿ ಅಡ್ರೆಸ್ ಕೊಟ್ಟ, ಇಲ್ಲಿ ಹೋಗಪ್ಪ ಕನಕಪುರ ಯೋಗಾನಾಗ ಬೆಟ್ಟತ ಹೋಗಿ ಅಲ್ಲಿ ಸ್ವಾಮಿ ಇರ್ತಾರೆ, ಅವರೆಲ್ಲ ಇದು ಮಾಡ್ತಾರೆ, ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ನಾನು ಅಡ್ರೆಸ್ ಕೇಳ್ಕೊಂಡು ಈಗ ಬಂದೆ. ನಾನು ಇಲ್ಲಿ ಬಂದಿದ್ದಕ್ಕೆ ನನ್ನ ಎರಡು ಕಾಲು ಇದಾಗಿಬಿಟ್ಟಿತ್ತು, ಗಾಯ ಆಗಿಬಿಟ್ಟಿತ್ತು, ಭಾಳ ಗಾಯಿತು, ನನಗೆ ನಡೆಯೋಕ್ಕಾಗ್ತಿಲ್ಲ, ಭಾಳ ಸುಸ್ತು, ಸಂಕಟ ಭಾಳ ಇತ್ತು ನನಗೆ, ಕೈಕಾಲು ನೋವಿರಲಿ, ಶಕ್ತಿ ಇರಲಿಲ್ಲ. ಯೋಗನಾಗ ಬೆಟ್ಟದಕ್ಕೆ ಬಂದಿದ್ಮೇಲೆ ಈ ಡಾಕ್ಟ್ರು ಗೀಟ್ರು ಎಲ್ಲ ಚೆನ್ನಾಗಿ ನೋಡ್ತಾರೆ, ಏನೇನಿದೆ ಕಲೆ ಎಲ್ಲ ಮುಂಚೆ ಕೇಳ್ತಾರೆ, ಎಲ್ಲ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ನೋಡಿ, ನೋಡಮ್ಮ ಇಂಥ ತೋಳಮ್ಮ ಇಂಥ ತೋಳಿ ಅಂತ ಸ್ವಾಮಿಯವ್ರಿಗೆ ಹೇಳಿಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಗಿಡ ಮುಡ್ಕಿಂದ ಎಲ್ಲ ಚೆನ್ನಾಗಿದೆ, ತಂಪಾಗಿದೆ, ಜನಗಳಿಗೆ ಯಾವುದೂ ತೊಂದರೆ ಇಲ್ಲ. ಸಮಯಕ್ಕೆ ಇಲ್ಲಿ ಟಿಫನ್ನು ಕೊಡ್ತಾರೆ, ಊಟನೂ ಕೊಡ್ತಾರೆ, ಯಾವುದೂ ವೈದ್ಯದ ಯಾವ ತೊಂದರೆ ಇಲ್ಲ. ಒಂದು 1,000 ಕಾಯಿಲೆ ಇದ್ರೂ ಅವರು ಕ್ಲಿಯರ್ ಮಾಡ್ತಾರೆ, ಯಾರು ಡಾಕ್ಟ್ರು ಮಾಡಿಲ್ಲ ಸ್ವಾಮಿಯವ್ರು ಮಾಡ್ತಾರೆ. ಇದನ್ನು ಚಾಲೆಂಜು.